ಪ್ರಜ್ವಲ್ ರೇವಣ್ಣ ಅವರು ಆರೋಷಕ್ ಅವರು ಗಂಭೀರ ಒಂದು ಆರೋಪ ಮಾಡ್ತಾರೆ ಸರ್. ಅಂದರೆ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ಟೇ ಇದ್ರ ಹಿಂದೆ ಇದೆ, ಅವರೇ ಕೂತ್ಕೊಂಡು ಇದನ್ನ ಷಡ್ಯಂತ್ರ ರೂಪಿಸಿದ್ದಾರೆ ಅಂತ. ಪ್ರಕರಣದಲ್ಲಿ ರಾಜಕೀಯ ಮಾಡಿಕೊಂಡಿದ್ದಾರೆ. ಇವತ್ತು ಈಗಾಗಲೇ ಕೂಡ ತನಿಖೆ ನಡೀತಾ ಇದೆ, ಪ್ರಕರಣ ನ್ಯಾಯಾಲಯಕ್ಕೆ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕೂಡ ಇವರು ಬೇರೆ ಏನಿಲ್ಲ ಅವರಿಗೆ, ಯಾಕಂದರೆ ಅವರ ಇಬ್ಬರು ಒಂದು ಇದು ಏನು ಪಕ್ಷದ ಅಲೈನ್ಸ್ ತುಂಬ ಅವರಿಗೆ ಪೆಟ್ಟಾಗಿದೆ. ರೇವಣ್ಣ ಪ್ರಜ್ವಲ್ ಅವರ ಏನು ಪ್ರಕರಣ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಅದು ಖಂಡಿತವಾಗಿ ನಮ್ಮ ಕರ್ನಾಟಕದಲ್ಲಿ ಭಾಳ ದೊಡ್ಡ ಪೆಟ್ಟನ್ನು ಕೊಡ್ತಾ ಇದೆ ಅವರಿಗೆ. ಹಾಗಾಗಿ ಅವರು ಆ ಸೋಲಿನ ಹತಾಶದಿಂದ ಈ ಭಾಗದ ಅವರು ಮಾಡಿದಂಥ ಕೃತ್ಯಗಳನ್ನು ಬಹಿರಂಗವಾಗಿ ಆಗ್ತಾಯಿದೆ ಅಂತೇಳಿ ತಿಳಿದ ಮೇಲೆ ಬಿ ಜೆ ಪಿಯವರು ಅದನ್ನು ಸಮರ್ಸ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಬಟ್ ಇದರಿಂದ ಯಾರು ಶೆಡ್ ಅಂತ ಇಲ್ಲ, ಯಾರು ಪಾಪ ಮಾಡಿರ್ತಾರೋ ಅದು ಮಾಡಲೇಬೇಕಾಗುತ್ತೆ. ಮಹಾನ್ ನಾಯಕರಿದ್ದಾರೆ ಅಂತ ಹೇಳ್ತಾ ಮಹಾನ್ ನಾಯಕರಂದ್ರೆ ಯಾರು ಅವರು? ಅಲ್ಲ, ರಮೇಶ್ ಜಾರಕಿಹೊಳಿ ಅವರು ನಾವು ಪಾತ್ರದಿಂದ ಕಾಯ್ತಿದ್ವ ಮಹಾನ್ ನಾಯಕ ಯಾರು ಅಂತೇಳಿ. ಮಹಾನ್ ನಾಯಕ ಯಾರು? ಬಿ ಜೆ ಪಿ ಪಕ್ಷದಲ್ಲಿದ್ದವರಾ ಅಥವಾ ಜೆ ಡಿ ಎಸ್ ಪಕ್ಷದಲ್ಲಿದ್ದವರಾ? ಯಾವ ಪಕ್ಷದಲ್ಲಿ ಇದ್ದವರು? ನಮ್ಮ ಪಕ್ಷಕ್ಕಂತೂ ಅವ್ರು ಹೇಳಕ್ ಬರೋದಿಲ್ಲ. ಶಿವಕುಮಾರ್ ಅವರ ಮೇಲೆ ನೇರ ಆರೋಪ ಮಾಡ್ತಾ ಇದ್ದಾರೆ. ಮಾಡ್ತಾರೆ, ಆರೋಪ ಮಾಡೋದ್ರಲ್ಲಿ ಬರೀ ಆರೋಪ ಇತ್ತು. ಯಾಕಂದರೆ ಅವ್ರಿಗೆ ಬೇರೆ ಅವಕಾಶಗಳಿಲ್ಲ. ಯಾಕಂದರೆ ಇವಾಗ ಈಗಾಗಲೇ ಕೂಡ ಅವರು ಯಾರು ಡ್ರೈವರ್ ಅದನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅನೇಕ ಬಾರಿ ಹೇಳಿಕೆಯನ್ನು ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಯಾರು ಸಂಬಂಧ ಇಲ್ಲ, ನನ್ನ ವೈಯಕ್ತಿಕ ಸಂಬಂಧ ಅಂತೇಳಿ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಬೇರೆ ಪಕ್ಷದ ಮೇಲೆ ಒಂದು ಗೂಬೆ ಕೂರಿಸೋದು ಸರ್ವೇ ಸಾಮಾನ್ಯ. ಬಟ್ ವಿರೋಧ ಪಕ್ಷದ ನಾಯಕರು ಮಾನ್ಯ ಅಶೋಕ್ ಅವರು ಕೂಡ ಈ ರೀತಿಯಾದಂಥ ಹೇಳಿಕೆ ಕೊಡೋದು ಉತ್ತಮ ಅಲ್ಲ. ಯಾಕಂದರೆ ಇವತ್ತು ನಮ್ಮ ಡಿ ಸಿ ಎಂ ಉಪಮುಖ್ಯಮಂತ್ರಿ ಮೇಲೆ ಒಂದು ಕಪ್ಪು ಚುಕ್ಕೆಯನ್ನು ತರುವಂಥದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ನಮ್ಮ ಮಾನ್ಯ ಡಿ ಸಿ ಎಂ ಶಿವಕುಮಾರ್ ಅವರ ಪಾತ್ರ ಇದರಲ್ಲಿ ಏನೂ ಇಲ್ಲ. ಅವರು ವಿನಾಕಾರಣ ಗೂಬೆ ಕೂಡಿಸ್ತಾ ಇದ್ದಾರೆ ಅನ್ನೋಂಥ ವಿಚಾರವನ್ನು ತಿಳಿಸ್ತಾರೆ. ಯಾಕಂದರೆ ಮಹಿಳೆಯರ ಮೇಲೆ ಇರುವಂಥ ಅತ್ಯಾಚಾರಗಳು ಇವತ್ತೇನು ಅದನ್ನೆಲ್ಲ ಕೂಡ ಬಹಿರಂಗವಾಗಿ ಮಾಧ್ಯಮದವರೇ ತಾವು ಬೆಳೆಸಲಿದ್ದಾರೆ. ಇವತ್ತು ಯಾರೋ ಕೊಟ್ಟಿದ್ದಂತಲ್ಲ, ಪೆನ್ ಡ್ರೈವ್ ಒಂದು ಪೆನ್ ಡ್ರೈವ್ ಅಂದರೆ ಅದು ಇಡೀ ರಾಜ್ಯಕ್ಕೆ ಬೆಳಕು ಚೆಲ್ಲದಂಥವ್ರು ತಾವು ಮಾಧ್ಯಮದವರು. ಇವತ್ತು ಮಾಧ್ಯಮದವರು ಅದನ್ನು ಬೆಳಕಿಗೆ ತಂದಿದ್ದಾರೆ. ಆ ಪ್ರಕರಣದಲ್ಲಿ ಖಂಡಿತವಾಗಿ ಅವ್ರಿಗೆ ಹಿನ್ನಡೆ ಆಗಿ ಆಗುತ್ತೆ. ಯಾಕಂದರೆ ನಮ್ಮ ದೇಶ ಯಾವತ್ತೂ ಕೂಡ ಒಂದು ಸಂಸ್ಕೃತಿ ಇರುವಂಥ ದೇಶ. ಹೆಣ್ಮಕ್ಳ ಮೇಲೆ ಒಂದು ಭಾಳ ಗಂಭೀರವಾದಂಥ ಅಂದರೆ ಹೆಣ್ಮಕ್ಳ ಮೇಲೆ ಒಂದು ಗೌರವ ಕೊಡುವಂಥದ್ದು ಈ ದೇಶ. ಈ ದೇಶದಲ್ಲಿ ಇಂಥದ್ದು ಅನೇಕ ಪ್ರಕರಣಗಳಾಗಿದ್ದಾವೆ. ಬಟ್ ಈ ಪ್ರಕರಣ ಚುನಾವಣೆ ಹಂತ ತಂದರೆ ಆದಾಗ ಇದು ಖಂಡಿತವಾಗಿ ಅವರಿಗೆ ಹಿನ್ನಡೆ ಆಗುತ್ತೆ. ಅವರಿಗೆ ಏನು ಇವತ್ತೇನು ಒಪ್ಪಂದದ ಇವತ್ತೇನು ಅಲೈನ್ಸ್ ಪಾರ್ಟಿ ಇದಾವಲ್ಲ, ಅವ್ರಿಗೆ ಖಂಡಿತವಾಗಿ ಅವ್ರಿಗೆ ಹಿನ್ನಡೆ ಆಗಬೇಕು.